ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯಲ್ಲಿ ನಾವೇನ್ ಮಾಡಿದ್ವಿ, ವೆಂಕಜ್ಜಿ ಅಂತಕ್ಕಂತಹ ಕಥೆಯ ಬಗ್ಗೆ ನೋಡ್ತಾ ಇದ್ವಿ. ಅಂದ್ರಲ್ಲಿ ವೆಂಕಜ್ಜಿಯ ಅಲ್ಲಿ ಅವ್ರು ಏನ್ ಮಾಡಿರ್ತಾರೋ, ತನ್ನ ಬಾಲ್ಯದ ಜೀವನದ ನೆನಪುಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾರು. ಅಂದ್ರ ತನ್ನ ಬಾಲ್ಯದಲ್ಲಿ ಯಾವ ರೀತಿಯಾಗಿ ಇದ್ರು ಅಂತೇಳಿ ಏನ್ ಮಾಡ್ತಾ ಇದ್ರು, ಅವರ ನೆನಪಿಸ್ಕೊಳ್ತಾ ಇದ್ರು. ಅದಿಯಲ್ಲಿ ತನ್ನ ಮೊಮ್ಮಗನ ಮನೆಗೆ ಬಂದಾಗ, ಹಾಗಾದ್ರೆ ಆ ವೆಂಕಜ್ಜಿಯ ಮೊಮ್ಮಗ ಏನಿರ್ತಾನೋ, ಬೆಂಗಳೂರಿನಲ್ಲಿ ಇರ್ತಾನೆ. ಅಲ್ಲಿಗೆ ಬಂದಾಗ ಆ ಅಜ್ಜಿ ಏನ್ ಮಾಡ್ತಿರ್ತಾಳು, ತನ್ನ ಬಾಲ್ಯದ ಎಲ್ಲ ನೆನಪುಗಳನ್ನ ನೆನಪಿಸ್ಕೊಳ್ತಾ ಇದ್ದಾಳು. ಹಾಗಾದ್ರೆ ವೆಂಕಜ್ಜಿಯ ಕಥೆಯಲ್ಲಿ ಬರ್ತಕ್ಕಂತ ಐದು ರೀತಿಯ ಮನೆಗಳು ಯಾವ ಅಂತ ನೋಡಿದಾಗ, ನಾವು ಮೊದಲನೇದಾಗಿ ಯಾವುದನ್ನು ನೋಡ್ಕೊಳ್ತೀವಿ, ಗುಡಿಸಲು. ಇದೇನ ವೆಂಕಜ್ಜಿಯ ಕಥೆಯಲ್ಲಿ ಬರ್ತಕ್ಕಂತ ಐದು ರೀತಿಯ ಮನೆಗಳು. ಮೊದಲನೇದಾಗಿ ಗುಡಿಸಲು, ಕಲ್ಲಿನ ಮನೆ, ಇಟ್ಟಿಗೆ ಮನೆ, ಸಿಮೆಂಟ್ ಮನೆ, ಅದರ ನಂತರ ಬಹುಮಹಡಿ ಮನೆ, ಅಂಗಡಿ, ಐದು ರೀತಿಯಾಗಿರ್ತಕ್ಕಂತ ಮನೆಗಳನ್ನ ನಾವು ನೋಡ್ತೀವಿ. ಅಂದ್ರೆ ಇವ ಐದು ರೀತಿಯ ಮನೆಗಳು ಏನು ಬಂತು, ವೆಂಕಜ್ಜಿಯ ಕಥೆಯಲ್ಲಿ ಬರ್ತಕ್ಕಂತ ಐದು ವಿಧವಾದ ಮನೆಗಳು ಹೇಗಿರುತ್ತೇವೋ, ವೆಂಕಜ್ಜಿಯ ಕಥೆಯಲ್ಲಿ ಬರ್ತಕ್ಕಂತಹ ಮನೆಗಳು. ಇವ ಕಾಲಕ್ರಮೇಣ ಏನಾಗ್ತವು, ಮನೆಗಳನ್ನ ಸಹಿತ ಬದಲಾವಣೆಯನ್ನ ಹೊಂದುತ್ತಾ ಬಂದವು. ಮೊದಲ ಗ್ರಾಮೀಣ ಪ್ರದೇಶದಲ್ಲಿ, ಅಲ್ಲಿಯೂ ಸಹಿತ ಎಂತ ಮನೆಗಳದ್ದು, ಗುಡಿಸಲಿನಿಂದ ಕಟ್ಟಿಕೊಂಡ, ಗುಡಿಸಲನ್ನ ಕಟ್ಟಿಕೊಂಡ ವಾಸವಾಗಿದ್ರು. ಅಂದ್ರ ತಮ್ಮ ಜೀವನವನ್ನ ತಾವು ಇರೋದಕ್ಕ ಎಲ್ಲಿ ಇರ್ತಾ ಇದ್ರು, ಸಣ್ಣ ಸಣ್ಣ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡ ಅದೇ ಗುಡಿಸಲಿನಲ್ಲಿ ಇರ್ತಾ ಇದ್ರು. ಕಾಲಕ್ರಮೇಣ ಏನಂತ ಬಂದವ, ಮನೆಗಳಾಗಿ ಬದಲಾವಣೆಯನ್ನ ಹೊಂದುತ್ತಾ ಬಂದವು. ಅಂದ್ರೆ ಮನೆಗಳಾಗಿ ಸಣ್ಣ ಸಣ್ಣ ಮನೆಗಳಿದ್ದವು, ತದನಂತರ ದೊಡ್ಡ ಮನೆಗಳನ್ನ ಕಟ್ಟಿದ್ರು. ಈ ರೀತಿಯಾಗಿ ಏನಂತ ಬದಲಾವಣೆಯನ್ನ ಹೊಂದುತ್ತಾ ಬಂದವು. ಅಂದ್ರೆ ಮನೆಯಲ್ಲಿ ಸಹಿತ ಏನೈತಿ, ಅಲ್ಲಿ ಅನೇಕ ರೀತಿಯಾಗಿ ಬದಲಾವಣೆ ಅದು. ಮೊದಲ ಗುಡಿಸಲಿನಲ್ಲಿ ವಾಸವಾದ, ತದನಂತರ ಸಣ್ಣದ ಕಲ್ಲಿನ ಮನೆಗಳನ್ನು ನಿರ್ಮಿಸಿಕೊಂಡ ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿ, ತದನಂತರ ಮತ್ತೆ ಇಟ್ಟಿಗೆಯಿಂದ ತಯಾರಿಸ್ತಕ್ಕಂಥ ಮನೆಗಳಲ್ಲಿ ವಾಸವಾಗೋದಕ್ಕೆ ಅಲ್ಲಿ ಏನು ಮಾಡಿದ್ರು, ಮನೆಯನ್ನು ಕಟ್ಟಿಕೊಂಡ ವಾಸವಾಗೋದಕ್ಕೆ ಅಲ್ಲಿ ಸಹಿತ ನಿರ್ಮಾಣ ಮನೆಗಳನ್ನು ನಿರ್ಮಾಣ ಮಾಡೋಕೆ ಚಾಲು ಮಾಡಿದ್ರು. ತದನಂತರ ಸಿಮೆಂಟ್ನ ಮನೆ, ಅಂದ್ರೆ ಇವಾಗೆಲ್ಲ ಏನು ಮಾಡ್ತಾರೆ, ಅತಿ ಬಹುಮಾಡಿ ಕಟ್ಟಡಗಳನ್ನ ಕಟ್ತಾರೆ. ಮೊದಲು ಸಹಿತ ಇದ್ವು, ಆದರೆ ಏನಿತ್ತು, ಹಳ್ಳಿ ಜನರು ಸಿಟಿಗೆ ಹೋದ ತಕ್ಷಣ ಆ ಮನೆಗಳನ್ನ ನೋಡ್ರೆ ಏನಾಗ್ತಾರೋ, ಅಚ್ಚರಿಗೊಳ್ತಾ ಇದ್ರು. ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಮನೆಗಳನ್ನ ಸಿಟಿಯಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದ್ವು. ಆದ್ರೆ ಇವತ್ತಿನ ದಿನಗಳಲ್ಲಿ ಏನೈತಿ, ಹಳ್ಳಿಯಲ್ಲಿ ಸಹಿತ ನಾವು ದೊಡ್ಡ ದೊಡ್ಡ ಮನೆಗಳನ್ನ, ಬಹುಮಾಡಿ ಕಟ್ಟಡಗಳನ್ನ ಹಳ್ಳಿಗಳಲ್ಲಿಯೂ ಸಹಿತ ನಾವೇನ್ ಮಾಡ್ತೀವಿ, ಕಾಣ್ತವು. ಕಾಲಕ್ರಮೇಣ ಏನಂತ ಬದಲಾವಣೆ ಆಗ್ತಾ ಬಂತು. ಆದ್ರೆ ಮೊದಲಿಗೆ ಗುಡಿಸಲಲ್ಲಿ ವಾಸ, ಆ ಗುಡಿಸಲನ್ನು ನಿರ್ಮಾಣ ಮಾಡ್ಬೇಕಂದ್ರೆ ಅಲ್ಲಿ ಯಾವ ಸಾಮಗ್ರಿಗಳನ್ನ ಬಳಸಿದ್ರೆ, ಕಲ್ಲು, ಮಣ್ಣು, ಕಟ್ಟಿಗೆ, ಬಾಗಿಲುಗಳನ್ನ ಕಿಟಕಿಯನ್ನು ಮಾಡೋಕೆ ಇವನ್ನೆಲ್ಲ ಏನ್ ಮಾಡ್ತಾ ಇದ್ರು, ಬಳಕೆಗೆ ತೆಗೆದುಕೊಳ್ತಾ ಇದ್ರು. ಅಂದ್ರೆ ಕಲ್ಲನ್ನ ಬಳಸಿಕೊಂಡ ಗೋಡೆಗಳನ್ನ ನಿರ್ಮಿಸಿ, ತದನಂತರ ಮಣ್ಣನ್ನು ಸಹಿತ ಉಪಯೋಗಿಸ್ಕೊಳ್ತಾ ಇದ್ರು. ಇದನ್ನ ಗುಡಿಸಲಾಗಿ ಅಥವಾ ಸಣ್ಣ ಮನೆಗಳನ್ನ ಕಟ್ಟುವುದರಲ್ಲಿ ಒಂದೊಂದಾಗಿ ಏನ್ ಮಾಡಿದ್ರು, ನಿರ್ಮಾಣ ಮಾಡ್ಕೊತಾ ಬಂದ್ರಿ. ತದನಂತರ ಕೆಲವು ದಿನಗಳು ಕಳೆದ ಹಾಗೆ ಮತ್ತೆ ಏನ್ ಮಾಡ್ರು, ಕಲ್ಲಿನ ಬದಲಾಗಿ ಏನ್ ತೆಗೆದುಕೊಂಡ್ರಲ್ಲಿ, ಇಟ್ಟಿಗೆಯನ್ನ ತೆಗೆದುಕೊಂಡ್ರು. ಅಂದ್ರೆ ಕಲ್ಲಿನ ಬದಲಾಗಿ ಇಟ್ಟಿಗೆಯನ್ನು ತೆಗೆದುಕೊಂಡಲ್ಲಿ ಸಿಮೆಂಟ್, ಕಟ್ಟಿಗೆ, ಹಂಚುಗಳನ್ನ, ಆಮೇಲೆ ಬಣ್ಣ ಬಣ್ಣದ ಹಾಸುಗಲ್ಲುಗಳನ್ನ ಹಾಕೋದಕ್ಕೆ ನಿರ್ಮಾಣವನ್ನ ಮಾಡ್ತಾ ಬಂದ್ರು. ಈ ರೀತಿಯಾಗಿ ಏನಂತ ಪ್ರತಿಯೊಂದರಲ್ಲಿ ಬದಲಾವಣೆಯನ್ನ ಹೊಂದುತ್ತಾ ಬಂತು. ಹಾಗಾದ್ರೆ ಇಲ್ಲಿ ಮತ್ತೆ ಏನ್ ಕೊಟ್ಟರು, ಪ್ರಾಣಿಗಳು ಸಹಿತ ಅವು ಸಹಿತ ವಾಸ ಮಾಡೋದಕ್ಕ ವಾಸಸ್ಥಳ ಬೇರೆ, ಆಮೇಲೆ ಅವುಗಳು ಸಹಿತ ನಿರ್ಮಿಸಿಕೊಳ್ಳೋದಕ್ಕ ಇಂತಿಷ್ಟವಾಗಿರ್ತಕ್ಕಂತಹ ಸಾಮಗ್ರಿಗಳು ಅವುಗಳಿಗೂ ಸಹಿತ ಬೇಕಾಗುತ್ತೆ. ಹಾಗಾದ್ರೆ ಒಂದು ಪ್ರಾಣಿಯನ್ನ ನೋಡ್ಬೇಕಾದ್ರೆ ನಾವು ಉದಾಹರಣೆಗೆ ಗುಬ್ಬಚ್ಚಿಯನ್ನು ತೆಗೆದುಕೊಂಡಾಗ, ಆ ಗುಬ್ಬಚ್ಚಿಯಿಂದ ದೇಹ ವಾಸವನ್ನ ಮಾಡ್ತತಿ, ನಾವು ಗೂಡು ಅಂತೇಳಿ ಹೇಳ್ತೀವಿ. ಗುಬ್ಬಚ್ಚಿ ಎಲ್ಲಿ ವಾಸವನ್ನ ಮಾಡ್ತತಿ, ಗೂಡಿನಲ್ಲಿ. ಎಲ್ಲಿ ವಾಸ ಮಾಡ್ತತಿ, ಗೂಡಿನಲ್ಲಿ. ಹಾಗಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು, ಅದು ಸಹಿತ ಗೂಡಿನ ಕಟ್ಟಬೇಕಾದ್ರೆ ಅದ್ರ ಸಹಿತಕ್ಕಂತಹ ಸಾಮಗ್ರಿಗಳು ಬೇಕಾಗುತ್ತೆ. ಅಲ್ಲಿ ಏನ್ ತೆಗೆದುಕೊಂಡಿದ್ದೀರ, ಕಡ್ಡಿ, ಕಸ ಕಡ್ಡಿಯನ್ನ ತೆಗೆದುಕೊಂಡಿದ್ವಿ. ಕಸ ಕಡ್ಡಿಯನ್ನ ತೆಗೆದುಕೊಂಡ ಏನ್ ಮಾಡ್ತೀವಿ, ತನ್ನ ಗೂಡನ್ನ ಕಟ್ಟಿಕೊಳ್ತೈತಿ. ಪ್ರಾಣಿಗಳಿಗೂ ಸಹಿತ ಏನತಿ, ವಾಸಸ್ಥಳ ಬೇಕು. ಗಿಳಿ ಇದು ಸಹಿತ ಏನಕ್ಕತಿ,
ಪಂಜರದಲ್ಲಿ ಇರತಕ್ಕಂತಹ ವಾಸಸ್ಥಳವನ್ನು ಹಾಕಿದ್ರೆ ಗಿರಿವಾಸದಲ್ಲಿ ಪಂಜರದಲ್ಲಿ ಅದು ಸಹಿತ ಅದಕ್ಕೂ ಏನು ಬೇಕು ಸಾಮಗ್ರಿಗಳನ್ನು ಬಳಸ್ಕೊಳ್ತೈತಿ. ಇನ್ನು ಉದಾಹರಣೆಗೆ ಮತ್ತೆ ಒಂದು ಪ್ರಾಣಿಯನ್ನು ತೆಗೆದುಕೊಂಡಾಗಲಿ ಜೇನು ಎದೆಯಲ್ಲಿ ವಾಸ ಮಾಡ್ತೈತೆ, ತನ್ನ ಗೂಡನ್ನು ಎಲ್ಲಿ ಕಟ್ತೈತಿದ ಗಿಡದಲ್ಲಿ ಏನಾಗ್ತೈತಿ ಗಿಡ ಮರದಲ್ಲಿ ತನ್ನ ಗೂಡುಗಳನ್ನು ಕಟ್ತೈತಿ. ಹೂವಿನ ಮಕರವನ್ನು ಹೀರ್ಕೊಂಡು ಬರ್ತೈತಿ, ಅದೇ ಇದನ್ನು ಆಹಾರವನ್ನು ಆ ಹೂವಿನ ಮಕರವನ್ನು ಸೇವಿಸ್ತೈತಿ. ಈ ರೀತಿಯಲ್ಲಿ ಪ್ರಾಣಿಗಳು ಸಹಿತ ಏನಿದ್ದಲ್ಲಿ ವಾಸಸ್ಥಳ ಇದ್ದಾವೆ ಅವಕ್ಕೂ ಕೂಡ, ತದನಂತರ ಅವಕ್ಕೂ ಕೂಡ ಪ್ರಾಣಿಗಳು ಕಟ್ಟೋದಕ್ಕೂ ಸಹಿತ ಅಲ್ಲಿ ಸಾಮಗ್ರಿಗಳು ಬೇಕಾಗ್ತವೆ. ಅಲ್ಲಿ ಕಾಗದ ಆಗಿರ್ಬೋದು, ನೀವು ಮನೆಗಳನ್ನು ಸಹಿತ ಪ್ರಾಣಿಗಳ ಗೂಡುಗಳನ್ನು ಅಲ್ಲಿ ಕಾಗದ ಮೂಲಕ ಸಹಿತ ನಾವು ಮನೆಯಲ್ಲಿ ಬರೋದು ತಯಾರು ಮಾಡ್ಬೋದು. ಅಂದರೆ ನಿಮಗೆ ಆಟ ಆಡೋದಕ್ಕಾಗಿ ಅಥವಾ ಆ ಗೂಡುಗಳನ್ನು ಯಾವ ರೀತಿಯಾಗಿ ಕಟ್ತಾವೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಂತೆ ಕೂಡ ಪ್ರಾಣಿಗಳು ವಾಸಸ್ಥಳದಲ್ಲಿಯೂ ಸಹಿತ ಏನೈತಿ ವೈವಿಧ್ಯತೆಯನ್ನು ಹೊಂದಿದ್ದವು, ಅಂದ್ರೆ ವಾಸಸ್ಥಳದಲ್ಲಿಯೂ ಸಹಿತ ವೈವಿಧ್ಯತೆಯನ್ನು ಕಂಡುಕೊಳ್ತವು. ಪ್ರಾಣಿಗಳು ಸಹಿತ ವಿವಿಧ ಸಾಮಗ್ರಿಗಳನ್ನು ಬಳಸಿಕೊಂಡ ತಮ್ಮ ಗೂಡುಗಳನ್ನು ಕಟ್ಟುತ್ತವು. ಅದರಲ್ಲಿ ಪ್ರಾಣಿಗಳು ಸಹಿತ ವಿವಿಧ ಸಾಮಗ್ರಿಗಳನ್ನು ಬಳಸಿಕೊಂಡ ತಮ್ಮ ಗೂಡನ್ನು ನಿರ್ಮಿಸಿಕೊಂಡು ಆ ಗೂಡಿನಲ್ಲಿ ಏನಿರುವಂತವ ವಾಸವನ್ನು ಹೊಂದಿರ್ತವು. ಇನ್ನು ದುಬೈನಲ್ಲಿರ್ತಕ್ಕಂತಹ ಬುರ್ಜ್ ಖಲೀಫಾ ಪ್ರಪಂಚದ ಅತ್ಯಂತ ಎತ್ತರದ ಶಿಖರ. ನಾವು ಯಾವುದಂತ ಹೇಳ್ತೀವಿ, ಪ್ರಪಂಚದ ಅತ್ಯಂತ ಎತ್ತರದ ಶಿಖರ, ಪ್ರಪಂಚದಲ್ಲಿರ್ತಕ್ಕಂಥ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ. ಅಲ್ಲಿ ನಮ್ಮ ದೇಶದಲ್ಲಿನೇ ರೀತಿ ಅತ್ಯಂತ ಎತ್ತರವನ್ನು ಹೊಂದಿರ್ತಕ್ಕಂತಹ ಶಿಖರ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಶಿಖರ ಯಾವುದ? ದುಬೈನಲ್ಲಿರುವ ಬುರ್ಜ್ ಖಲೀಫಾ ಅಂತಕ್ಕಂತಹ ಶಿಖರ. ದುಬೈನಲ್ಲಿರ್ತಕ್ಕಂಥ ಬುರ್ಜ್ ಖಲೀಫಾ ಅಂತಕ್ಕಂತಹ ಎತ್ತರವಾಗಿರ್ತಕ್ಕಂತಹ ಕಟ್ಟಡ, ಅತ್ಯಂತ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಕಟ್ಟಡ. ಪ್ರಪಂಚದಲ್ಲಿ ಎತ್ತರವಾಗಿರುವ ಕಟ್ಟಡ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಇತರ ಎಷ್ಟು ಉದ್ದ ಐತಿ, ಎಷ್ಟು ಅಡಿಗಳನ್ನು ಹೊಂದೈತೆ ಅಂತ ನೋಡಬೇಕಾದ್ರಲ್ಲಿ ಎತ್ತರ ಎಷ್ಟೈತೆ ಅಂದ್ರೆ 829.2 meters. ಇತರ ಎತ್ತರ ಎಷ್ಟೈತೆ ಅಂದ್ರೆ 829.2 meters ಎತ್ತರವನ್ನು ಹೊಂದಿದೆ. ಹಾಗಾದ್ರೆ ಅಡಿಗಳಲ್ಲಿ ನಾವು ನೋಡಬೇಕಾದ್ರೆ ಎಷ್ಟು ನೋಡ್ತೀವಿ ಅಲ್ಲಿ 2722 ಅಡಿಗಳು. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಕಟ್ಟಡವನ್ನು ಯಾವ ನೋಡ್ತೀವ ಬುರ್ಜ್ ಖಲೀಫಾ ಅಂತಕ್ಕಂತಹ ಕಟ್ಟಡವನ್ನು ನಾವು ನೋಡ್ತೀವಿ. ಅದರ ಎತ್ತರ ಎಷ್ಟಿದೆ 829.2 meters ಎತ್ತರವನ್ನು ಹೊಂದಿದೆ. ನಾವು ಅಡಿಗಳನ್ನು ಹೇಳಬೇಕಾದ್ರೆ 2722 ಅಡಿಗಳು ಅಂತೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಭಾರತದಲ್ಲಿ ಅತ್ಯಂತ ಕೊಳಚೆ ಪ್ರದೇಶ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಅತ್ಯಂತ ಕೊಳಚೆ ಪ್ರದೇಶವನ್ನು ಯಾವಾಗ ನೋಡ್ತೀವಿ ನಾವು ಮುಂಬೈನ ದಾರ್ವಿ ಅಂತಕ್ಕಂತಹ ಪ್ರದೇಶವನ್ನು ನಾವು ನೋಡ್ತೀವಿ. ಮುಂಬೈನ ದಾರ್ವಿ ಭಾರತದಲ್ಲಿ ಅತ್ಯಂತ ಕೊಳಚೆ ಪ್ರದೇಶ, ದೊಡ್ಡ ಕೊಳಚೆ ಪ್ರದೇಶ ಭಾರತದಲ್ಲಿ ನೀರು. ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ. ಭಾರತದಲ್ಲಿ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಯಾವುದು ನೋಡ್ತಾ ಮುಂಬೈನ
ದಾರ್ವಿ ಅಂತಕ್ಕಂಥ ಪ್ರದೇಶವನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಜನರು ವಾಸವಾಗಿರ್ತಾರೆ. ಈ ಪ್ರದೇಶದಲ್ಲಿ ಎಷ್ಟು ಜನ ವಾಸವಾಗಿದ್ದಾರೆ? ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಜನರೇನಿದ್ದರು ಈ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಇದನ್ನು ಏಷ್ಯಾಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಅಂತ ಕೂಡ ನಾವು ಕಾಣ್ತೀವಿ. ಅಂದರೆ ಏಷ್ಯಾಖಂಡದಲ್ಲಿ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಯಾವುದು ಅಂತ ಕೇಳಿದಾಗ ಮುಂಬೈನ ದಾರ್ವಿ ಪ್ರದೇಶ ಅಂತ ನಾವು ಹೇಳ್ತೀವಿ. ಅತಿ ಕೊಳಚೆ ಪ್ರದೇಶವನ್ನು ಹೊಂದಿರತಕ್ಕಂತಹ ಅದು ಪ್ರದೇಶವಾಗಿದೆ. ಅತಿ ಹೆಚ್ಚಾಗಿ ಕೊಳಚೆ ಪ್ರದೇಶವನ್ನು ಹೊಂದೈತಿ. ಅಲ್ಲಿ ಎಷ್ಟು ಜನರು ವಾಸವಾಗಿರ್ತಾರೋ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಜನರೇನಿರ್ತಾರೆ ಆ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಇದನ್ನು ನಾವು ಏಷ್ಯಾಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಇತ್ತೀಚೆಗೆ ವಸ್ತುಗಳನ್ನು ಹಿತವಾಗಿ ಮತ್ತು ಬಳಸಬೇಕು ಅಂದರೆ ಹಿತವಾಗಿ ವಸ್ತುಗಳನ್ನು ಬಳಸಬೇಕು. ಪರಿಸರವನ್ನು ನಾಶವಾಗದಂಥ ಪರಿಸರ ಸ್ನೇಹಿ ಮನೆಗಳನ್ನು ನಿರ್ಮಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅಂದರೆ ಪರಿಸರ ನಾಶವಾಗದಂತೆ ನಾವು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡ ಅಲ್ಲಿ ಪರಿಸರವನ್ನು ಉಳಿಸೋದ್ರ ಜೊತೆಗೆ ನಮ್ಮ ಜೀವನವನ್ನು ಸಹಿತ ನಾವು ಕಾಪಾಡಿಕೊಂಡು ಹೋಗಬೇಕು. ಗಿಡ ಮರಗಳನ್ನು ಅತಿ ಹೆಚ್ಚಾಗಿ ಕಡಿತಾ ಇದ್ರೆ ಅದರಿಂದ ತೊಂದರೆ ಆಗುವುದಾಗಿ ನಮಗಳಿಗೆ ಆಗ್ತೈತಿ. ಅಂದರೆ ಪರಿಸರವನ್ನು ರಕ್ಷಣೆ ಮಾಡೋರು ಕೂಡ ನಾವೇ, ಪರಿಸರವನ್ನು ನಾಶ ಮಾಡೋರು ಕೂಡ ನಾವೇ. ಹಾಗಾದರೆ ಇವೆರಡರಲ್ಲಿ ನಾವು ಯಾವ ಕ್ರಮವನ್ನು ಅನುಸರಿಸಬೇಕು? ಅಂದರೆ ಪರಿಸರವನ್ನು ರಕ್ಷಣೆ ಮಾಡುವ ಕ್ರಮವನ್ನು ನಾವೇನು ಮಾಡಬೇಕು? ಅನುಸರಿಸಬೇಕು. ಯಾಕಂದರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನು ರಕ್ಷಣೆಯನ್ನು ಮಾಡ್ತೈತಿ. ಅಂದರೆ ಶುದ್ಧವಾಗಿರ್ತಕ್ಕಂತಹ ವಾತಾವರಣ ನಾವು ಎಲ್ಲಿಂದ ಪಡೆದುಕೊಳ್ತೀವಿ? ಪರಿಸರದಲ್ಲಿಂದ ಪಡೆದುಕೊಳ್ತೀವಿ. ಸೂರ್ಯನ ಶಾಖವನ್ನು ಬಳಸಿ ನೀರನ್ನು ಕಾಯಿಸುವುದು ಸೋಲಾರ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದಲ್ಲಿ ಯಾವುದ್ರ ಮೂಲಕ ನೀರನ್ನು ಕಾಯಿಸ್ತೀವಿ? ಸೂರ್ಯನ ಶಾಖದಿಂದ ನೀರನ್ನು ಕಾಯಿಸುವುದು. ಅಲ್ಲಿ ವಿದ್ಯುತ್ ಶಕ್ತಿಯೂ ಸಹಿತ ಉಳಿತಾಯ ಆಗ್ತೈತಿ. ತದನಂತರ ಕಟ್ಟಿಗೆಯೂ ಸಹಿತ ನಮಗೇನಕ್ಕೋ ಉಳಿತಾಯ ಆಗ್ತೈತಿ. ಅಂದರೆ ಸೌದೆಯನ್ನು ಬಳಸಿ ನಾವು ಒಂದೊಂದು ಟೈಮ್ನ ಏನು ಮಾಡ್ತೀವಿ? ನೀರನ್ನು ಕಾಯ್ತಾ ಇರ್ತೀವಿ. ಅದರ ಬದಲಾಗಿ ಸೂರ್ಯನ ಶಾಖದಿಂದ ನೀರನ್ನು ಕಾಯಿಸಿದಾಗ ಅಲ್ಲಿ ಏನಾಗತಿ? ಸೌದೆಯ ಸಹಿತ ನಮಗೆ ಉಳಿತಾಯ ಆಗ್ತೈತಿ. ತದನಂತರ ವಿದ್ಯುತ್ ಶಕ್ತಿಯನ್ನು ಸಹಿತ ನಾವು ಉಳಿಸಬಹುದು. ಅಂದರೆ ಸೂರ್ಯನ ಶಾಖದಿಂದ ನಾವು ಶಾಖವನ್ನು ಬಳಸಿ ನೀರನ್ನು ಕಾಯಿಸುವುದು, ಮಳೆಯ ನೀರನ್ನು ಸಂಗ್ರಹಿಸುವುದು. ಅಂದರೆ ಮಳೆಯ ನೀರನ್ನು ಸಂಗ್ರಹಿಸಿ ಅದನ್ನೇ ನಾವು ಮತ್ತೆ ಏನು ಮಾಡ್ಬೋದು? ಪುನಃ ಬಳಕೆಯನ್ನು ಮಾಡಿಕೊಳ್ಬೋದು. ಅಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿಕೊಂಡ ಪುನಃ ಅದೇ ನೀರನ್ನು ನಾವು ಬಳಕೆಗೆ ತೆಗೆದುಕೊಳ್ಬೋದು. ಇನ್ನು ಕಸವನ್ನು ಮನೆಯಲ್ಲೇ ನಿರ್ವಹಿಸುವುದು ಮುಂತಾದ ಅಂದರೆ ಕಸವನ್ನು ಮನೆಯಲ್ಲಿ ಏನು ಮಾಡ್ಬೋದು? ಸ್ವಚ್ಛ ಮಾಡಿ ಆ ಮನೆಯ ಸುತ್ತಮುತ್ತ ವಾತಾವರಣ ಏನು ಮಾಡಬೇಕು? ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು. ಇನ್ನು ಮನೆಗಳನ್ನು ಕಟ್ಟಲು ಅತಿ ಹೆಚ್ಚು ಜನರು ಅಂದರೆ ಅತಿಯಾಗಿ 10 ಜನರು ಸಹಿತ ಏನಾಗುತ್ತೆ ನಮ್ಮ ಮನೆ ಕಟ್ಟುವ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ಉತ್ಪಾದಕತ್ವವನ್ನು ಸಹಿತ ತೋರಿಸುತ್ತಾರೆ. ಅಂದರೆ ಅಲ್ಲಿ ಅತಿ ಹೆಚ್ಚಿನ ಜನರಿಗೆ ಮನೆ ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಸಹಿತ ನಾವು ಏನು ಮಾಡ್ತೀವಿ? ಮನೆ ಕಟ್ಟೋದಕ್ಕೆ ಅಲ್ಲಿ ಜನರನ್ನು ಬಳಸ್ಕೊಳ್ತೀವಿ. ಅದರಿಂದ ಸಹಿತ ಜನರಿಗೆ ಅಲ್ಲಿ ಕೆಲಸ ಇದ್ದವರಿಗೆ ಕೆಲಸ ಸಿಕ್ಕಂತ ಸಹಿತ ಆಗ್ತದೆ. ಅಂದರೆ ಅದರಿಂದ ಸಹಿತ ಜನಗಳಿಗೆ ಉಪಯೋಗವನ್ನು ಪಡೆದುಕೊಳ್ಬೋದು. ಯಾಕಂದರೆ ಒಬ್ಬರು ಕೆಲಸ ಇಲ್ಲದ ಮನೆಯಲ್ಲಿ ಹಾಗೆ ಕುಳಿತುಕೊಂಡಿರ್ತಾರೆ ಕೆಲವು ಜನ ಅಲ್ಲಿ ಮಾಡೋದಕ್ಕೆ ಯಾವ ಕೆಲಸನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೋ ಮನೆ ಕಟ್ಟಲು ಅವರು ಸಹಿತ ಹೋಗಿ ಆ ಕೆಲಸದಲ್ಲಿ ಭಾಗಿಯಾಗ್ಬೋದು. ಇನ್ನು ಇರುವೆಗಳು ಕೂಡ 605 ಎಕರೆಗಳಿಗಿಂತ ಹೆಚ್ಚು ಪ್ರದೇಶದಲ್ಲಿ ಹರಡಿರುವುದನ್ನು ನಾವು ಹಲವು ದಾಖಲೆಗಳನ್ನು ಸಹಿತ ನಾವು ನೋಡಿರ್ತೀವಿ. ಎಷ್ಟ 650ಕ್ಕೂ ಹೆಚ್ಚಿನ ಪ್ರದೇಶದಲ್ಲಿ ಹರಡಿರುವ ಹಲವು ದಾಖಲೆಗಳಿವೆ. ಇವುಗಳನ್ನ ಏನಂತ ಕರಿತೀವಿ? ಮಹಾಗೂಡುಗಳು ಅಂತ ಹೇಳಿ ಕರಿತೀವಿ. ಇರುವೆಗಳ ಗೂಡು
650 ಫೇಸ್ಬುಕ್ನಲ್ಲಿ ಬರೀ ಇಲ್ಲಿ ಏನಾಯಿತು ಈ ಪಾಠ ಮುಕ್ತಾಯವಾಯಿತು.